ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರವಾದ ಪೆಟ್ಟುಗಳು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಹೋಗುತ್ತದೆ. ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ಹಾಗೆ ಇರುವುದಿಲ್ಲ. ಆದರೆ ಆ ಮನಸ್ಸಿಗೆ ಆದ ನೋವನ್ನು ಅರ್ಥ ಮಾಡಿಕೊಂಡು ಆ ಪರಿಹಾರಗಳನ್ನು ಕಂಡುಕೊಂಡು ಆ ಮನಸ್ಸಿಗೆ ಧೈರ್ಯ ನೀಡಿದರೆ ಖಂಡಿತ ಅವರು ಜೀವನದಲ್ಲಿ ತಮ್ಮ ನೋವನ್ನು ಮರೆತು ಒಂದು ಹೊಸ ಬದುಕನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ನಿಂದಿಸಿದವರನ್ನು ನಿಂದಿಸಿ, ಹಂಗಿಸಿದವರನ್ನು ಹಂಗಿಸಿ, ಅವಮಾನಿಸಿದವರ ಅವಮಾನಿಸಿ ನೀವು ಸರಿಸಮವಾಗುವುದು ಬೇಡ. ಏಕೆಂದರೆ ಕನಿಷ್ಠನಾಗುವುದಕ್ಕೆ ಕೇವಲ ಕ್ಷಣಗಳು ಸಾಕು, ಅದೇ ಶ್ರೇಷ್ಠರಾಗುವುದಕ್ಕೆ ತುಂಬ ಸಹನೆ ಬೇಕು. ಯಾರು ಎಷ್ಟೇ ಅವಮಾನ ಮಾಡಿದರೂ, ನಿಮ್ಮನ್ನು ಕೀಳಾಗಿ ನೋಡಿದರೂ ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ. ಏಕೆಂದರೆ ಅವರ ಯೋಗ್ಯತೆ ಏನಿದೆಯೋ ಅದನ್ನು ಅವರು ಮಾಡುತ್ತಾರೆ. ನೀವು ನಿಮ್ಮ ತನವನ್ನು ಕಾಪಾಡಿಕೊಳ್ಳಿ. ಯಾರ ಮಾತಿಗೂ ಕಿವಿಕೊಡದೆ ನಿಮ್ಮ ಉದ್ದೇಶವೇನು, ನಿಮ್ಮ ದೇವರ ಮೇಲಿನ ನಂಬಿಕೆಯೇನು, ಅದನ್ನಷ್ಟೇ ಕಾಪಾಡಿಕೊಳ್ಳಿ. ಮನಸ್ಸಿನಲ್ಲಿ ಚಂಚಲ ಸ್ವಭಾವ ಇರುವ ವ್ಯಕ್ತಿ ಪರಿಪೂರ್ಣವಾದ ಮನುಷ್ಯನಾಗುವುದಕ್ಕೆ ಸಾಧ್ಯವಿಲ್ಲ ಎಂದು ಧ್ಯಾನ ಯೋಗದಲ್ಲಿ ಅಧ್ಯಾಯ 6 ಶ್ಲೋಕ 25 ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳಿದ್ದಾನೆ. ಕ್ರಮಕ್ರಮವಾಗಿ ಹೆಜ್ಜೆ ಹೆಜ್ಜೆಯಾಗಿ ಸಂಪೂರ್ಣ ಸ್ಥೈರ್ಯವನ್ನು ಆಧಾರ ಮಾಡಿಕೊಂಡ ಬುದ್ಧಿಶಕ್ತಿಯ ಮೂಲಕ ಮನುಷ್ಯನು ಸಮಾಧಿ ಸ್ಥಿತಿಯಲ್ಲಿ ನಿಲ್ಲಬೇಕು. ಹೀಗೆ ಮನಸ್ಸನ್ನು ಆತ್ಮದಲ್ಲಿಯೇ ಸ್ಥಿರವಾಗಿ ನಿಲ್ಲಿಸಬೇಕು. ಬೇರೆ ಏನನ್ನೂ ಕುರಿತು ಯೋಚಿಸಬಾರದು. ಸೂಕ್ತವಾದ ದೃಢ ನಂಬಿಕೆ ಮತ್ತು ಬುದ್ಧಿಶಕ್ತಿಗಳ ಮೂಲಕ ಮನುಷ್ಯನು ಕ್ರಮಕ್ರಮವಾಗಿ ಇಂದ್ರಿಯಗಳ ಕಾರ್ಯಗಳನ್ನು ನಿಲ್ಲಿಸಬೇಕು. ಇದಕ್ಕೆ ಪ್ರತ್ಯಾಹಾರ ಎಂದು ಹೆಸರಿಸಲಾಗುತ್ತದೆ. ದೃಢವಾದ ನಂಬಿಕೆ, ಧ್ಯಾನ ಮತ್ತು ಇಂದ್ರಿಯಗಳ ಕಾರ್ಯಗಳನ್ನು ಕೊನೆಗಾಣಿಸುವುದರಿಂದ ನಿಯಂತ್ರಿತವಾದ ಮನಸ್ಸನ್ನು ಸಮಾಧಿಯಲ್ಲಿ ನೆಲೆಗೊಳಿಸಬೇಕು. ಆಗ ಬದುಕಿನ ಐಹಿಕ ಪರಿಕಲ್ಪನೆಯಲ್ಲಿ ತೊಡಗಿಕೊಳ್ಳುವ ಅಪಾಯ ಇರುವುದಿಲ್ಲ. ಬೇರೆ ರೀತಿಯಲ್ಲಿ ನಾವು ಹೇಳೋದಾದರೆ, ಐಹಿಕ ದೇಹವಿರುವಷ್ಟು ಕಾಲವು ಮನುಷ್ಯನು ಜಡ ವಸ್ತುವಿನೊಡನೆ ಸಂಬಂಧ ಹೊಂದಿದ್ದರೂ ಇಂದ್ರಿಯ ತೃಪ್ತಿಯ ವಿಷಯವನ್ನು ಯೋಚಿಸಲೇಬಾರದು. ಪರಮಾತ್ಮನ ಆನಂದವನ್ನು ಬಿಟ್ಟು ಬೇರೆ ಯಾವುದೇ ಸಂತೋಷವನ್ನು ಕುರಿತು ಯೋಚಿಸಬಾರದು. ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನು ಅಭ್ಯಾಸ ಮಾಡುವುದರಿಂದ ಸುಲಭವಾಗಿ ಈ ಸ್ಥಿತಿಯನ್ನು ತಲುಪಬಹುದು. ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದೆಸೆಯಿಂದ ಎಲ್ಲೆಲ್ಲೇ ಅಲೆದಾಡಲಿ, ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಮನಸ್ಸಿನ ಸ್ವಭಾವವೇ ಚಂಚಲವಾದದ್ದು ಮತ್ತು ಅಸ್ಥಿರವಾದದ್ದು. ಆದರೆ ಆತ್ಮ ಸಾಕ್ಷಾತ್ಕಾರವಾದ ಯೋಗಿಯು ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಸಹ ನಿಯಂತ್ರಣ ಮಾಡುವವನನ್ನು ಸ್ವಾಮಿ ಎಂದು ಕರೆಯುತ್ತಾರೆ. ಮನಸ್ಸಿನ ನಿಯಂತ್ರಣಕ್ಕೆ ಒಳಗಾದವನನ್ನು ಗೋದಾಸ ಅಥವಾ ಇಂದ್ರಿಯಗಳ ದಾಸ ಎಂದು ಕರೆಯುತ್ತಾರೆ. ಗೋಸ್ವಾಮಿಯಾದವನಿಗೆ ಇಂದ್ರಿಯ ಸುಖದ ಮಟ್ಟವು ತಿಳಿದಿರುತ್ತದೆ. ಆಧ್ಯಾತ್ಮಿಕ ಇಂದ್ರಿಯ ಸುಖದಲ್ಲಿ ಇಂದ್ರಿಯಗಳು ಋಷಿಕೇಶನ ಅಥವಾ ಇಂದ್ರಿಯಗಳ ಪರಮಸ್ವಾಮಿಯಾದ ಕೃಷ್ಣನ ಸೇವೆಯಲ್ಲಿ ತೊಡಗಿರುತ್ತದೆ. ಪರಿಶುದ್ಧಗೊಂಡ ಇಂದ್ರಿಯಗಳಿಂದ ಕೃಷ್ಣ ಸೇವೆ ಮಾಡುವುದನ್ನು ಕೃಷ್ಣ ಪ್ರಜ್ಞೆ ಎಂದು ಕರೆಯುತ್ತಾರೆ. ಇಂದ್ರಿಯಗಳನ್ನು ಸಂಪೂರ್ಣ ನಿಯಂತ್ರಣಕ್ಕೆ ಒಳಪಡಿಸುವ ರೀತಿ ಇದೇ ಆಗಿದೆ. ಇನ್ನೂ ಮುಖ್ಯವಾದ ಸಂಗತಿ ಎಂದರೆ ಇದೇ ಯೋಗಾಭ್ಯಾಸದ ಅತ್ಯುನ್ನತ ಪರಿಪೂರ್ಣತೆಯೂ ಆಗಿದೆ. ನನ್ನಲ್ಲಿ ಮನಸ್ಸು ನಿಲ್ಲಿಸಿದ ಯೋಗಿಯು ನಿಶ್ಚಿತವಾಗಿಯೂ ಅಲೌಕಿಕ ಸುಖದ ಅತ್ಯುನ್ನತ ಪರಿಪೂರ್ಣತೆಯನ್ನ ಮುಟ್ಟುತ್ತಾನೆ. ಆತನು ರಜೋಗುಣವನ್ನ ಮೀರಿದವನು. ಆತನು
ಪರಮೋನ್ನತ ಮುಟ್ಟುತ್ತಾನೆ. ಆತನು ರಜೋಗುಣವನ್ನ ಮೀರಿದವನು. ಆತನು ಪರಮಾತ್ಮನೊಂದಿಗೆ ತನ್ನ ಗುಣಾತ್ಮಕ ಏಕತ್ವವನ್ನು ಸಾಧಿಸುತ್ತಾನೆ. ಹೀಗೆ ಹಿಂದಿನ ಕರ್ಮಗಳ ಫಲಗಳಿಂದ ಅವನು ಬಿಡುಗಡೆಯೂ ಹೊಂದುತ್ತಾನೆ. ಬ್ರಹ್ಮಭೂತ ಎಂದರೆ ಐಹಿಕ ಕಲ್ಮಶ ಸಂಪರ್ಕದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಸೇವೆಯಲ್ಲಿ ಸ್ಥಿರವಾಗುವುದು ಆಗಿದೆ. ಮನುಷ್ಯನ ಮನಸ್ಸು ಭಗವಂತನ ಚರಣ ಕಮಲಗಳಲ್ಲಿ ಸ್ಥಿರವಾಗಿ ನಿಲ್ಲುವವರೆಗೆ ಬ್ರಹ್ಮನ್ ಗುಣದಲ್ಲಿ ಅವನು ನಿಲ್ಲಲಾರನು. ಸ ವೈ ಮನಃ ಕೃಷ್ಣ ಪಾದಾರವಿಂದಯೋಹ, ಅಂದರೆ ಸದಾ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ನಿರತವಾಗಿರುವುದು ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದು ಎಂದರೆ ವಾಸ್ತವವಾಗಿ ರಜೋಗುಣದಿಂದ ಮತ್ತು ಎಲ್ಲ ಐಹಿಕ ಕಲ್ಮಶದಿಂದ ಬಿಡುಗಡೆ ಹೊಂದುವುದು ಆಗಿದೆ ಎಂದು ಕೃಷ್ಣನು ಭಗವದ್ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಒಬ್ಬ ಮನುಷ್ಯನು ತನ್ನ ದೇಹ ಮನಸ್ಸು ಮತ್ತು ಕಾರ್ಯಗಳ ನಿರಂತರವಾದ ನಿಯಂತ್ರಣವನ್ನು ಅಭ್ಯಾಸ ಮಾಡುತ್ತಾ ಯೋಗಿಯು ತನ್ನ ಮನಸ್ಸನ್ನು ನಿಯಂತ್ರಣಗೊಳಿಸಿಕೊಂಡು ಭಗವಂತನ ರಾಜ್ಯವನ್ನು ಅಂದರೆ ಕೃಷ್ಣನ ನಿವಾಸವನ್ನು ಐಹಿಕ ಅಸ್ತಿತ್ವದ ಅಂತ್ಯದ ಮೂಲಕ ಪಡೆದುಕೊಳ್ಳುತ್ತಾನೆ. ಯೋಗಾಭ್ಯಾಸದ ಅಂತಿಮ ಗುರಿಯನ್ನು ಈಗ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೀರಾ. ಯೋಗಾಭ್ಯಾಸದ ಗುರಿ ಯಾವುದೇ ಐಹಿಕ ಸೌಲಭ್ಯವಲ್ಲ, ಅದರ ಗುರಿ ಎಲ್ಲ ಐಹಿಕ ಅಸ್ತಿತ್ವವನ್ನು ಕೊನೆಗಾಣಿಸುವುದು ಆಗಿದೆ. ಇನ್ನು ಭಗವದ್ಗೀತೆಯ ಪ್ರಕಾರ ಆರೋಗ್ಯವನ್ನು ಉತ್ತಮಗೊಳಿಸಿಕೊಳ್ಳಲು ಬಯಸುವವನು ಅಥವಾ ಐಹಿಕ ಪರಿಪೂರ್ಣತೆಯನ್ನು ಬಯಸುವವನು ಯೋಗಿಯಲ್ಲ. ಐಹಿಕ ಭಗವಂತನ ಸೃಷ್ಟಿಯಲ್ಲಿ ಎಲ್ಲಿಯೂ ಶೂನ್ಯವೇ ಇಲ್ಲ. ಐಹಿಕ ಅಸ್ತಿತ್ವದ ಅಂತ್ಯದಿಂದ ಮನುಷ್ಯನು ಭಗವಂತನ ನಿವಾಸದ ಆಧ್ಯಾತ್ಮಿಕ ಗಗನವನ್ನು ಪ್ರವೇಶ ಮಾಡುವುದು ಸಾಧ್ಯವಾಗುತ್ತದೆ. ಭಗವದ್ಗೀತೆಯು ಭಗವಂತನ ನಿವಾಸವನ್ನು ಸೂರ್ಯ ಚಂದ್ರ ಅಥವಾ ವಿದ್ಯುಚ್ಛಕ್ತಿ ಯಾವುದರ ಅಗತ್ಯವೂ ಇಲ್ಲದ ಸ್ಥಳ ಎಂದು ಸ್ಪಷ್ಟವಾಗಿ ವರ್ಣಿಸಿದೆ. ಆಧ್ಯಾತ್ಮಿಕ ರಾಜ್ಯದಲ್ಲಿ ಎಲ್ಲ ಗ್ರಹಗಳಿಗೂ ಐಹಿಕ ಗಗನದಲ್ಲಿ ಸೂರ್ಯನಿಗೆ ಇರುವಂತೆ ಸ್ವಯಂ ಪ್ರಕಾಶವಿದೆ. ಭಗವಂತನ ರಾಜ್ಯವು ಎಲ್ಲೆಲ್ಲಿಯೂ ಇದೆ. ಆದರೆ ಆಧ್ಯಾತ್ಮಿಕ ಗಗನವನ್ನು ಮತ್ತು ಗ್ರಹಗಳನ್ನು ಪರಂಧಾಮ ಎಂದು ಕರೆಯಲಾಗುತ್ತದೆ. ಪರಂಧಾಮಕ್ಕೆ ತಲುಪಬೇಕಾದರೆ ನಾವು ಮುಕ್ತಿ ಮಾರ್ಗದ ಕಡೆಗೆ ಸಾಗಬೇಕು. ಸದಾಕಾಲ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರ್ವಹಿಸಬೇಕು. ಅಂತಹ ವ್ಯಕ್ತಿಗೆ ಮಾತ್ರ ಅಥವಾ ಅಂತಹ ಪರಿಶುದ್ಧ ಆತ್ಮಕ್ಕೆ ಮಾತ್ರವೇ ಕೃಷ್ಣನ ಪರಂಧಾಮದಲ್ಲಿ ಕೃಷ್ಣನ ನಿವಾಸದಲ್ಲಿ ಸ್ಥಾನ ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಈ ರೀತಿಯಾಗಿ ವಿವರಿಸಿದ್ದಾನೆ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈ ಒಂದು ಭಗವದ್ಗೀತೆಯ ಸಾರಾಂಶದ ಎಲ್ಲ ವಿಚಾರಗಳನ್ನು ತಿಳ್ಕೋಬೇಕು ನೀವು ಅಂದರೆ ನನ್ನ ಎಲ್ಲ ವಿಡಿಯೋಸ್ನ ನೋಡಿದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಅರ್ಥ ಆಗತ್ತೆ. ಇದರಲ್ಲಿ ನಾನು ಸ್ವಲ್ಪ ಹೇಳಿರ್ತೀನಿ, ಆದರೆ ಇದರ ಹಿಂದಿನ ವಿಡಿಯೋದಲ್ಲಿ ಇದರ ಹಿಂದಿನ ಭಾಗ ಏನಿತ್ತು ಅಂದರೆ ಭಗವದ್ಗೀತೆಯಲ್ಲಿ ಏನನ್ನು ಹೇಳಲಾಗಿತ್ತು ಅಂತ ಹಿಂದಿನ ವಿಡಿಯೋಗಳಲ್ಲಿ ಇರುತ್ತೆ. ನೀವು ಅದನ್ನು ಕೂಡ ನೋಡಿ ಕೇಳಿ ತಿಳ್ಕೊಳ್ಬಹುದು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ವಿಚಾರಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನೀವಿನ್ನೂ ನಮ್ಮ ನಂಬ್ರಿಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.